ನನ್ನ ಹೆಸರು ಲಹರಿ ದಿವಾಕರ್ ಅಂತ ದಿವಾಕರ್ ಅನ್ನೋದು ನನ್ನ ತಂದೆ ಹೆಸರು ಅವರು ಮಾಡಿರೋ ತ್ಯಾಗದ ಬಗ್ಗೆ ನನಗೆ ತುಂಬಾನೇ ಹೆಮ್ಮೆ ಇದೆ ನನ್ನ ಹೆಸರು ಬದಲಾಯಿಸಲ್ಲ आ हुड़की आटिट्यूड नोड़ अंबिका नन हेसरु बदलाइसोदिल्ल नन तंदे बग्गे ननगे तुंबा हेम्मे इदे तंदे बग्गे रेस्पेक्ट इरलि तप्पेनल्ल आदरे मनेयल्लि हिरियरु अंत इर्तार ताने अवरिगू रेस्पेक्ट कोडबेकल्वा मद्वे आदमेले एल्ल हुड़गियरु हेसरु बदलाइसिकोळ्तारे ऐन मोद्ल चिक्कम्म नान लहरी हत्र मातार्तिनी इलाक नाने मातार्तिनी ಹೇಳಬಹುದಾಗಿತ್ತು ನಾನೇನ್ ಮಾಡ್ಲಿ ನನ್ನ ಕೇಳಿದ್ದು ಎಲ್ಲರ ಎದುರುಗಡೆನೇ ತಾನೆ ಕೇಳಿದಕ್ಕೆ ಉತ್ತರ ಹೇಳಬೇಕು ಅಲ್ವಾ ನಾನು ಸೀನ್ ಕ್ರಿಯೇಟ್ ಮಾಡಿದೆ ಅನ್ನೋದು ತಪ್ಪು ನಾನು ಅಂತದ್ದು ಏನು ಹೇಳಿಲ್ಲ ಹೆಸರು ಬದಲಾಯಿಸಲ್ಲ ಅಂತ ಹೇಳ್ದೆ ಅಷ್ಟೇ ನಿಮಗೂ ಅದನ್ನೇ ಹೇಳ್ತಾ ಇದೀನಿ ಹೆಸರು ಚೇಂಜ್ ಮಾಡ್ಕೊಳ್ಳೋಕೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಲಹರಿ ಜನ ಏನು ಹೇಳ್ತಾರೆ ಅನ್ನೋದನ್ನ ಮರೆತುಬಿಟ್ರಾ ಅಥವಾ ನಿಮಗೆ ನೆನಪೇ ಇಲ್ವಾ ನಮ್ಮ ಮೆಹಂದಿ ಫಂಕ್ಷನ್ ದಿನ ಏನಾಯ್ತು ಅನ್ನೋದು ನೆನಪಿದೆ ತಾನೆ ಅವತ್ತು ಟೆರೆಸ್ ಮೇಲೆ ಕರ್ಕೊಂಡು ಹೋಗಿ ಏನು ಹೇಳ್ದೆ ನಾನು ಅವತ್ತೇ ನಿಮಗೆ ಪ್ರಾಮಿಸ್ ಮಾಡಿದ್ದೀನಿ ಮದುವೆ ಆದಮೇಲೆ ನಿಮ್ಮ ಅಡ್ರೆಸ್ ಬಿಟ್ಟು ಬೇರೆ ಏನು ಬದಲಾಗಲ್ಲ ಅಂತ ನಿಮ್ಮ ಹೆಸರು ಕೂಡ ಚೇಂಜ್ ಆಗಲ್ಲ ಅಂತ ಹೇಳಿದಿನ ಇಲ್ವಾ ಹುಟ್ಟಿದ ಮನೆಗೂ ಗಂಡನ ಮನೆಗೂ ಯಾವ ವ್ಯತ್ಯಾಸನೂ ಬರದೇ ಇರೋ ಹಾಗೆ ನಾನು ನಿಮ್ಮನ್ನ ನೋಡ್ಕೊತೀನಿ ನಿಮ್ಮ ಅಡ್ರೆಸ್ ಒಂದು ಚೇಂಜ್ ಆಗಬಹುದು ಅಷ್ಟೇ ಅಯ್ಯೋ ಲಹರಿ ನಮಗೆಲ್ಲ ಎಲ್ಲ ಕಾಲ್ ಮಾಡ್ತಾಳೆ ಅಂತೆ ಲಹರಿ ನನಗೆ ಫೋನ್ ಮಾಡಿದ್ಲು ಅಂದ್ರೆ ಅವಳೇ ಫೋನ್ ಮಾಡಿರಲಿಲ್ಲ ಇಶಾಂತ್ ಕೈ ಫೋನ್ ಮಾಡಿಸಿದ್ಲು ಅವರ ಅಮ್ಮ ಅಂದ್ರೆ ನನಗೆ ಐ ಲವ್ ಯು ಅಂತ ಹೇಳಿಸಿದ್ಲು ಲಹರಿ ಅಮ್ಮ ನಾನೇ ಅಲ್ವಾ ಹೌದಾ ಇಶಾಂತ್ ಕೈ ಫೋನ್ ಮಾಡಿಸಿದ್ಲ ಹಾಗಾದ್ರೆ ನಿಮ್ಮ ಮಗಳು ನಿಮ್ಮತ್ರ ಡೈರೆಕ್ಟ್ ಆಗಿ ಮಾತಾಡಲ್ಲ ಅಂತ ಅನ್ನಿ ಈಗಿನ ಹೆಣ್ಣುಮಕ್ಕಳು ದಿನಕ್ಕೆ ಒಂದ ಸರಿನಾದರೂ ತವರ ಮನೆಗೆ ಕಾಲ್ ಮಾಡಿ ಗಂಡನ ಮನೆ ವಿಷಯನ ಗುಸು ಗುಸು ಅಂತ ಮಾತಾಡ್ತಿರ್ತಾರೆ ಆದರೆ ನಿಮ್ಮ ಮಗಳು ಮಾತ್ರ ಮದುವೆ ಆದಾಗಿಂದ ಒಂದ ಸರಿನೂ ನಿಮ್ಮ ಜೊತೆ ಮಾತಾಡಿದ್ದನ್ನ ನಾನು ನೋಡಲಿಲ್ಲ ಎದುರಿಗೂ ಮಾತಾಡಿಸಿಲ್ಲ ಇನ್ನ ಫೋನ್ ಅಂತ ಬಿಡಿ ನಮ್ಮ ಲಹರಿ ಬೇರೆವರ ತರ ಅಲ್ಲ ಅವಳಿಗೆ ಈ ತೋರಿಸ್ಕೊಳ್ಳೋದು ಅಂದ್ರೆ ಇಷ್ಟ ಆಗಲ್ಲ ಅವಳಿಗೆ ಬೇಕಾದವರಿಗೆ ಅವಳು ಸೈಲೆಂಟ್ ಆಗಿ ಫೋನ್ ಮಾಡ್ಕೊತಾಳೆ ಎಲ್ಲರಿಗೂ ಅನೌನ್ಸ್ ಮಾಡಿ ಫೋನ್ ಮಾಡೋಂತದ್ದು ಏನಿದೆ ಹೇಳಿ ನಿಖಿಲ್ ಬರ ನೆಂಟರಿಗೆಲ್ಲ ಸ್ನ್ಯಾಕ್ಸ್ ಅರೇಂಜ್ ಮಾಡು ಕರ್ಕೊಂಡು ಹೋಗು ಬನ್ನಿ ಬನ್ನಿ ಪ್ಲೀಸ್ ಬನ್ನಿ ಬನ್ನಿ ಮಂಜರಿ ಅವರೇ ನಿಮ್ಮ ಕಾಲ್ ಹೇಗಿದೆ ಪರವಾಗಿಲ್ಲ ನಾನು ಒಂದು ಇಂಟರೆಸ್ಟಿಂಗ್ ಸುದ್ದಿ ಕಂಡುಹಿಡಿದಿದ್ದೀನಿ ಏನ್ ವಿಷಯ ಕೊಲೆ
ಅದರ ಬಗ್ಗೆ ಯೋಚನೆ ಮಾಡಿದ್ರೇನೆ ಸಾಕು, ನನ್ನ ರಕ್ತ ಕುದಿಯುತ್ತೆ. ಅದರ ಬಗ್ಗೆ ಈಗಲೇ ಮಾತಾಡಬೇಕೋ ಅಥವಾ ಕೀರ್ತನೆ ಹರಿಕತೆ ಸಮಾರಂಭ ಮುಗಿಯೋ ತನಕ ಕಾಯಬೇಕೋ ಗೊತ್ತಾಗ್ತಿಲ್ಲ. ನಮಸ್ತೆ ನಮಸ್ತೆ, ಬನ್ನಿ 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 ಅಮ್ಮ. ಏನಾಯ್ತು, ಯಾಕೆ ಹೀಗೆ ನಿಂತ್ಕೊಂಡಿದ್ದೀರಾ? ನಂಗೆ ತುಂಬಾ ಭಯ ಆಗ್ತಿದೆ ಶೋಭಾ. ಏನಾಯ್ತತ್ತೆ, ಭಯ ಆಗೋಂತದ್ದು ಏನಾಯ್ತು? ಬಹುಶಃ ಈ ಮಂಜರಿ ಅವ್ರಿಗೆ ನನ್ನ ಮುಕುಂದನ ಕೊಲೆ ಮಾಡಿರೋ ವಿಷಯ ಗೊತ್ತಾಗಿದೆ ಅನ್ಸತ್ತೆ. ನನಗೆ ಗ್ಯಾರಂಟಿ ಇದೆ ಶೋಭಾ, ಈ ಮಂಜರಿ ಏನೋ ಸೀನ್ ಕ್ರಿಯೇಟ್ ಮಾಡಬೇಕು ಅಂತಾನೆ ಇಲ್ಲಿಗೆ ಬಂದಿರೋದು. ಅದಕ್ಕೆ ನೋಡು, ಯದು ಮತ್ತೆ ಲಹರಿನೂ ಬಂದಿಲ್ಲ. ಎಲ್ಲ ಇವಳದೆ ಪ್ಲ್ಯಾನ್ ಅನ್ಸತ್ತೆ. ಇವತ್ತು ಇವಳು ಹೋಗೋದ್ರೊಳಗೆ ಏನು ಗಲಾಟೆ ಮಾಡದೇ ಇದ್ರೆ ಅಷ್ಟೇ ಸಾಕು. ನನಗಂತೂ ಭಯದಲ್ಲಿ ಕೈಕಾಲೇ ಆಡ್ತಿಲ್ಲ, ಏನು ಮಾಡೋದು ಗೊತ್ತಾಗ್ತಿಲ್ಲ.